ಅನಂತ್ ಕುಮಾರ್ ಅವರು. ಅನಂತ್ ಕುಮಾರ್ ಅವರಂದರೆ ಕರ್ನಾಟಕದ ಒಂದು ದೊಡ್ಡ ಧ್ವನಿ. ಕರ್ನಾಟಕಕ್ಕಷ್ಟೇ ಅಲ್ಲ, ನಮ್ಮ ದಕ್ಷಿಣ ಭಾರತದ ಕೇಂದ್ರದಲ್ಲಿ ಮಾತನಾಡುವಂಥ ದೊಡ್ಡ ವಾಗ್ಮಿ. ಅವರು ಕೇಂದ್ರದ ಮಂತ್ರಿಗಳು, ದೊಡ್ಡ ಸ್ಥಾನದಲ್ಲಿರೋರು, ಹಿರಿಯರು, ಸಾಹಿತ್ಯ ಪ್ರಿಯರು, ಸಿನಿಮಾ ವಿಮರ್ಶಕರು ಎಲ್ಲವೂ ಆಗಿದ್ದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಸಂಬಂಧ. ಪ್ರತಿ ವರ್ಷವೂ ರಕ್ಷಾಬಂಧನ್ ಮಾಡ್ತಾ ಅವರನ್ನು ಅಣ್ಣನಾಗಿ ಪಡೆದಿರುವಂಥ ಒಂದು ಸೌಭಾಗ್ಯ ನಂದು. ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಜಕಾರಣದಲ್ಲಾಗಿರಲಿ ಅಥವಾ ಜೀವನದಲ್ಲಾಗಿರಲಿ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಅಥವಾ ಬುದ್ಧಿವಾದಗಳನ್ನು ಹೇಳ್ತಾ ಹೀಗಲ್ಲ ಹಾಗೆ ಅಂತ ತಿದ್ದುತ್ತಾ ಇದ್ದಿದ್ದ ಮನುಷ್ಯ. ಬಹುಶಃ ಕರ್ನಾಟಕದ BJPಯಲ್ಲಿ ಯಡಿಯೂರಪ್ಪ ಅವರು, ಅನಂತ್ ಕುಮಾರ್ ಅವರು ಒಟ್ಟೊಟ್ಟಿಗೆ ಹೋರಾಟ ಮಾಡಿ ಇಡೀ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸರ್ಕಾರ ಮಾಡಿದಂಥದ್ದಲ್ಲಿ ಅವರು ಮೊದಲಿಗರು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಇವತ್ತು ಅವರಿಲ್ಲದೇ ಇರೋದು ಬಹುಶಃ ಬರೀ BJPಗಷ್ಟೇ ಅಲ್ಲ ಅಥವಾ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ದೊಡ್ಡ ನಷ್ಟ ಅಂತ ಹೇಳೋಕ್ಕೆ ಖಂಡಿತವಾಗಿಯೂ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವರು ಮಾಡಿದ ಕ್ರಾಂತಿಗಳು, ರಾಸಾಯನಿಕ ಗೊಬ್ಬರದಲ್ಲಿ ಈಗ ಎಲ್ಲ ರೈತರಿಗೂ ಬಹಳ ಸುಲಭವಾಗಿ ಗೊಬ್ಬರ ಸಿಗುವಂಥ ಮಾಡಿದ್ದು, ಮತ್ತು ಜನರಿಕ್ ಔಷಧಿಗಳಲ್ಲಿ ಕ್ರಾಂತಿಗಳನ್ನು ಮಾಡಿದ್ದು, ಔಷಧಿ ಬೆಳೆಗಳನ್ನು ಇಳಿಸಿದ್ದು, ಸ್ಟಂಟನ್ನು ಅಳವಡಿಸಿದ್ದು, ಮತ್ತು ಹಲವಾರು ಹೊಸ ಯೋಜನೆಗಳನ್ನು ತರ್ತಾ ಇದ್ದಿತ್ತು. GST ಬಂದಾಗಲೂ ಕೂಡ ಅದರಲ್ಲಿ ಮುಖ್ಯ ಪ್ರಮುಖ ಪಾತ್ರವನ್ನು ವಹಿಸಿದ್ದು. ಮಹಿಳೆಯರ ವಿಚಾರವಾಗಿ GSTಯಲ್ಲಿ ಎಲ್ಲೆಲ್ಲಿ ಕಡಿಮೆ ಮಾಡಬಹುದು ಅಂತ ಆಲೋಚನೆ ಮಾಡಿತ್ತು. ಇವೆಲ್ಲವೂ ಆ ಧ್ವನಿ ಈಗ ನಮ್ಮಲ್ಲಿಲ್ಲ, ನಾವು ಯಾರು ಯೋಚನೆಯೂ ಮಾಡಿರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಮನೆಯವರಿಗೆ ಭರಿಸುವ ಶಕ್ತಿ ಜೊತೆಗೆ ನಮಗೆಲ್ಲರಿಗೂ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.